ಮೆಚ್ಚಿಕೊಳ್ತಾರೆ, ಜನರು ಒಪ್ಕೊಳ್ತಾರೆ, ಜನರ ಆಶೀರ್ವಾದ ಕೂಡ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ಸುದ್ದಿವಾಹಿನಿ ಜನರ ಧ್ವನಿಯಾಗಿ ಕೆಲಸ ಮಾಡಬೇಕು. ಸಮಾಜದಲ್ಲಿರ್ತಕ್ಕಂತ ತಾರತಮ್ಯಗಳು ಸಾಮಾಜಿಕವಾಗಿರಬಹುದು, ಆರ್ಥಿಕವಾಗಿರಬಹುದು, ಇವುಗಳ ನಿವಾರಣೆಗೋಸ್ಕರ ಜನರ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥದ್ದು ಪ್ರತಿಯೊಂದು ಸುದ್ದಿವಾಹಿನಿಯ ಜವಾಬ್ದಾರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ನ್ಯಾಯ ಸಿಕ್ಕಬೇಕು, ಎಲ್ರಿಗೂ ಸಮಾನತೆ ಬರಬೇಕು ಅಂತ ಒಂದು ಸಮಾಜ ನಿರ್ಮಾಣಕ್ಕೋಸ್ಕರ ಈ ಸುದ್ದಿವಾಹಿನಿ ಕೆಲಸ ಮಾಡಲಿ ಅಂತೇಳಿ ನಾನು ಹಾರೈಸ್ತೇನೆ. ಈಗ ಹೊಸದಾಗಿ ಒಂದು ಚಾನೆಲ್ ಪ್ರಾರಂಭ ಆಗ್ತದೆ, ನ್ಯೂಸ್ 6 ಅನ್ಬಿಟ್ಟು. ಈಗಾಗಲೇ ಹಲವಾರು ಚಾನೆಲ್ಗಳು ಇದೆ. ಈಗ ಜನಗಳು ಒಂದು ರೀತಿಯಲ್ಲಿ ಈ ಚಾನೆಲ್ಗಳು ಮಾಧ್ಯಮದ ಮೇಲೆ ನಂಬಿಕೆ ಕಳ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಇರುವಾಗ ಈಗ ಹೊಸ ಒಂದು ಮಾಧ್ಯಮಗಳು, ಹೊಸ ಒಂದು ಚಾನೆಲ್, ಹೊಸ ಒಂದು ನೂತನ, ಹೊಸ ಒಂದು ಶಕ್ತಿ ಜನಪರ ನಿಂತ್ಕೊಂಡು ನ್ಯಾಯದ ಪರವಾಗಿ ನಿಂತ್ಕೊಂಡು ಮಾತಾಡುವ ಒಂದು ಮಾಧ್ಯಮ ಬೇಕಂತ ಈ ಒಂದು ಅನಿವಾರ್ಯ ಒಂದು ಪರಿಸ್ಥಿತಿಯಲ್ಲಿ ಒಂದು ಹೊಸ ದೇವರ ಒಂದು ಕರುಣೆಯಿಂದ ಒಂದು ಹೊಸ ಚಾನೆಲ್ ಈಗ ಬರ್ತಾ ಇದೆ. ಅದು ನ್ಯೂಸ್ 6 ಅಂದ್ಬಿಟ್ಟು. ಅದು ನಿಮ್ಮ ಚಾನಲು, ನಮ್ಮೆಲ್ಲರ ಚಾನಲು, ನಿಮ್ಮ ಪರವಾಗಿ, ಜನಪರವಾಗಿ, ನ್ಯಾಯದ ಪರವಾಗಿ ನಿಲ್ಲುವ ಒಂದು ಚಾನೆಲು. ಹೊಸ ಶಕ್ತಿ, ಹೊಸ ಭರವಸೆ, ಹೊಸ ನೂತನ ಒಂದು ಸಮುದಾಯದಲ್ಲಿ ಒಂದು ಹೊಸ ಬದಲಾವಣೆ ತರುವ ಒಂದು ಚಾನೆಲು. ನಂಬಿಕೆಯಿಂದ ನಾವು ಎಲ್ಲ ಈ ಚಾನೆಲ್ಗಾಗಿ ಕಾಯ್ತಾ ಇದ್ದೀವಿ. ಇಡೀ ಚಾನೆಲ್ ಈ ತಂಡದವ್ರನ್ನ ದೇವರು ಆಶೀರ್ವದಿಸಲಿ, ಶುಭ ಕೋರ್ತಿದ್ದೀನಿ. ಇವ್ರಿಗೆಲ್ಲವನ್ನು ಒಂದು ಒಳ್ಳೆ ಒಂದು ಅಪ್ಕಮಿಂಗ್ ಇದರಲ್ಲಿ ಒಂದು ಸಕ್ಸಸ್ಫುಲ್ ಆಗಿ ಈ ಚಾನೆಲ್ ನಡೀಲಿ ಅಂದ್ಬಿಟ್ಟು ನಾನು ನಿಮ್ಮ ರಾಬರ್ಟ್ ಕ್ಲೈವ್, ಸಿವಿಕ್ ಲೀಡ್ರು, ಅಂದರೆ ಸಮಾಜ ಸೇವಕ, ಹಾರಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಅದನ್ನು ಪೂರೈಸ್ತದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಬಡವರ, ದಲಿತರ ಮತ್ತು ಯಾರಿಗೆ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲೋ ಅವರಿಗೆ ಆ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಕಾರ್ಯಗಳು ಈ ಚಾನೆಲಿಂದ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಅಭಿಲಾಷೆ. ಪ್ರಾಯಶಃ ಅದನ್ನು ಪೂರೈಸಲಿಕ್ಕೆ ಬೇಕಾದಂಥ ಒಂದು ಒಳ್ಳೆಯ ತಂಡ, ಬೇರೆ ಬೇರೆ ಚಾನೆಲ್ಗಳಲ್ಲಿ ಕೆಲಸ ಮಾಡಿದಂಥ ನುರಿತ ತಜ್ಞರ ತಂಡ ಇರುವಂಥದ್ದು ಪ್ರಾಯಶಃ ಇದಕ್ಕೆ ಯಶಸ್ಸು ಕೊಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರಿಗೆ ಶುಭವಾಗಲಿ, ನ್ಯೂಸ್ 6 ಚಾನೆಲ್ಗೆ ಶುಭವಾಗಲಿ. ಮತ್ತು ಮುಂದಿನ ದಿನಗಳಲ್ಲಿ ದಿನನಿತ್ಯ ನ್ಯೂಸ್ 6 ಚಾನೆಲ್ ನಮಗೆ ಎಲ್ಲ ವಿಚಾರಗಳನ್ನು ರಾಜಕಾರಣಿಗಳಿಗೂ ಕೂಡ ಸ್ಪಷ್ಟತೆಯನ್ನು ಕೊಡುವಂಥದ್ದನ್ನು ಕೊಡಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀನಿ.